ಸಿಲಿಕಾನ್ ಸಿಟಿಯಲ್ಲಿ ಸಾಲು ಸಾಲು ದಾಳಿ ಅಟ್ಯಾಕ್ಗಳು ಆಗ್ತಾ ಇವೆ. ಪ್ರಯಾಣಿಕನು ಸೇಫ್ ಅಲ್ಲ, ಡ್ರೈವರ್ ಕೂಡ ಸೇಫ್ ಅಲ್ಲ. ಸಿಲಿಕಾನ್ ಸಿಟಿಯಲ್ಲಿ ಸಾಲು ಸಾಲು ದಾಳಿ ಅಟ್ಯಾಕ್ ಆಗ್ತಾ ಇರುವಂತದ್ದು. ಇಲ್ಲಿ ಪ್ರಯಾಣಿಕನು ಕೂಡ ಸೇಫ್ ಅಲ್ಲ, ಡ್ರೈವರ್ ಕೂಡ ಸೇಫ್ ಅಲ್ಲ. ಡ್ರೈವರ್ ಕಂಡಕ್ಟರ್ ಪ್ಯಾಸೆಂಜರ್ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಬೆಂಗಳೂರಲ್ಲಿ ಆಟೋ ಹತ್ತಿದ್ರು ಸರಿ, ಬಸ್ ಏರಿದ್ರು ಸರಿ, ಇತ್ತೀಚೆಗೆ ನಗರದಲ್ಲಿ ತಾರಕಕ್ಕೇರಿದ ಜಟಾಪಟಿ ಹಲ್ಲೆ ಕೇಸ್. ಸಿಲಿಕಾನ್ ಸಿಟಿಯಲ್ಲಿ ಸಾಲು ಸಾಲು ದಾಳಿ ಹಾಗೆ ಅಟ್ಯಾಕ್ ಕೂಡ ಆಗ್ತಾ ಇದೆ. ಇತ್ತೀಚೆಗೆ ಹಾಡ ಹಗಲೆ ಕಂಡಕ್ಟರ್ಗೆ ಬಸ್ ಅಲ್ಲಿ ಚಾಕು ಇರಿತ ಕೂಡ ಆಗಿತ್ತು. ಡ್ರೈವರ್ ಕಂಡಕ್ಟರ್ ಪ್ಯಾಸೆಂಜರ್ ಮೇಲೆ ಕೂಡ ಅಟ್ಯಾಕ್ ಆಗಿದೆ. ಇತ್ತೀಚೆಗೆ ಹಾಡ ಹಗಲೆ ಕಂಡಕ್ಟರ್ಗೆ ಬಸ್ ಅಲ್ಲಿ ಚಾಕು ಇರಿತ ಆಗಿತ್ತು. ಚಾಕು ಇರಿತ ಕೇಸ್ ಮಾಸುವ ಮುನ್ನವೇ ಈಗ ಮತ್ತೆ ಹಲ್ಲೆಗೆ ಪ್ರಯತ್ನವನ್ನ ಮಾಡಿದ್ದಾರೆ. ಬಿಎಂಟಿಸಿ ಬಸ್ ನಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆಗೆ ಯತ್ನ ಆಗಿದೆ. ಅತ್ತೆ ಬೆಲೆಗೆ ಹೋಗ್ತಾ ಇದ್ದ ಬಿಎಂಟಿಸಿ ಬಸ್ ನಲ್ಲಿ ಈ ಘಟನೆ ನಡೆದಿದೆ. ಸ್ಕ್ರೂ ಡ್ರೈವರ್ ನಿಂದ ಕಂಡಕ್ಟರ್ ಮೇಲೆಗೆ ಹತ್ತೆಯನ್ನ ಹಲ್ಲೆಗೆ ಯತ್ನ ಮಾಡಿದ್ದಾರೆ. ಸ್ಕ್ರೂ ಡ್ರೈವರ್ ತೆಗೆದುಕೊಂಡ ಬಂದಿದ್ದ ಪ್ರಯಾಣಿಕ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ಯತ್ನ ಮಾಡಿರುವ ಆರೋಪ ಕೇಳಿ ಬಂದಿದೆ. ಈ ಪ್ರಯಾಣಿಕ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆಗೆ ಯತ್ನ ಮಾಡಿರುವ ಆರೋಪ ಕೇಳಿ ಬಂದಿದೆ. ಇತ್ತೀಚೆಗೆ ರಾಜಧಾನಿಯಲ್ಲಿ ಸಾಲು ಸಾಲು ಈ ರೀತಿಯ ಪ್ರಕರಣಗಳು ಕೂಡ ಕೇಳಿ ಬರ್ತಾ ಇವೆ. ಇನ್ನು 2 ದಿನದ ಹಿಂದೆಯೂ ಕೂಡ ಬಿಎಂಟಿಸಿ ಬಸ್ ನಲ್ಲಿ ಪ್ರಯಾಣಿಕನೊಬ್ಬ ಕಂಡಕ್ಟರ್ಗೆ ಚಾಕು ಇರಿತವನ್ನ ಮಾಡಿದ್ದ. ಈಗ ಮತ್ತೆ ಅತ್ತಿ ಬೆಲೆ ಬಸ್ ನಲ್ಲಿ ಕೂಡ ಈ ರೀತಿಯಾಗಿ ಪ್ರಕರಣ ಕೇಳಿ ಬರ್ತಾ ಇದೆ. ಅತ್ತಿ ಬೆಲೆಗೆ ಹೋಗ್ತಾ ಇದ್ದ ಬಿಎಂಟಿಸಿ ಬಸ್ ನಲ್ಲಿ ಘಟನೆ ನಡೆದಿದೆ. ಎಸ್, ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು, ಆ ಪ್ರಯಾಣಿಕ ಕೈಯಲ್ಲಿ ಸ್ಕ್ರೂ ಡ್ರೈವರ್ ಅನ್ನ ಹಿಡ್ಕೊಂಡಿರುವಂತದ್ದು. ಆ ವ್ಯಕ್ತಿ ಕೈಯಲ್ಲಿ ಸ್ಕ್ರೂ ಡ್ರೈವರ್ ಅನ್ನ ತೆಗೆದುಕೊಂಡು ಬಂದಿದ್ದಾನೆ. ಕ್ಷುಲ್ಲಕ ಕಾರಣಕ್ಕೆ ಕಂಡಕ್ಟರ್ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದಾನೆ. ಯಾಕಾಗಿ ಈ ರೀತಿಯಾಗಿ ಪ್ರಕರಣಗಳು ನಡೀತಾ ಇದೆ? ಎಸ್, ನೀವು ಕೂಡ ದೃಶ್ಯಾವಳಿಗಳನ್ನ ನೋಡ್ತಾ ಇರ್ಬೋದು. ಮೊನ್ನೆಯೂ ಕೂಡ ಈ ರೀತಿಯಾಗಿ ಕಂಡಕ್ಟರ್ ಮೇಲೆ ಪ್ರಯಾಣಿಕನೊಬ್ಬ ಚಾಕು ಇರಿತವನ್ನ ಮಾಡಿದ್ದಾನೆ. ಹಾಗೆ ಬಂದಂತಹ ಪ್ಯಾಸೆಂಜರ್ ಗಳನ್ನೆಲ್ಲ ಓಡಿಸ್ತಾ ಇದ್ದಾನೆ, ಬಸ್ ನಿಂದ ಕೆಳಗಿಳಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಬಸ್ಸಿನ ಗಾಜುಗಳನ್ನ ಪುಡಿ ಪುಡಿ ಮಾಡ್ತಾ ಇದ್ದಾನೆ. ಇಲ್ಲಿ ಇವರ ಮನಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಪ್ರಯಾಣಿಕರು ಯಾಕಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ? ಕಂಡಕ್ಟರ್ ಮೇಲೆ 3 ಬಾರಿ ಚಾಕು ಇರಿತವನ್ನ ಮಾಡಿದ್ದಾನೆ. ಇವನಿಗೇನೋ ಕೆಲಸ ಸಿಕ್ಕಿಲ್ಲ ಅಂತೆ, ಆ ರೀತಿಯಾಗಿ ಫ್ರಸ್ಟ್ರೇಷನ್ ಒಳಗೆ ಈ ರೀತಿಯಾಗಿ ಮಾಡಿದ್ದಾನೆ ಅಂತ ಒಂದ್ ರೀತಿಯಾಗಿ ಕೇಳಿ ಬರ್ತಾ ಇದೆ. ಪ್ಯಾಸೆಂಜರ್ ಗಳನ್ನೆಲ್ಲ ಕೆಳಗಿಳಿಸ್ತಾ ಇದ್ದಾನೆ, ಬಸ್ಸಿನ ಗಾಜುಗಳನ್ನ ಪುಡಿ ಪುಡಿ ಮಾಡ್ತಾ ಇದ್ದಾನೆ. ಇವತ್ತು ಕೂಡ ಇದೇ ರೀತಿಯಾದಂತಹ ಘಟನೆ ನಡೆದಿದೆ. ಕಂಡಕ್ಟರ್ ಮೇಲೆ ಹಲ್ಲೆಗೆ ಇವತ್ತು ಕೂಡ ಪ್ರಯಾಣಿಕನೊಬ್ಬ ಹಲ್ಲೆಗೆ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಇನ್ನೊಂದ್ ಕಡೆ ನೋಡ್ತಾ ಇರ್ಬೋದು, ಆ ಪ್ರಯಾಣಿಕ ಸ್ಕ್ರೂ ಡ್ರೈವರ್ ಅನ್ನ ತಂದಿದ್ದಾನೆ. ಸ್ಕ್ರೂ ಡ್ರೈವರ್ ಅನ್ನ ತಂದು ಕಂಡಕ್ಟರ್ ಮೇಲೆ ಹಲ್ಲೆಗೆ ಯತ್ನ ಮಾಡ್ತಾ ಇದ್ದಾನೆ. ಇನ್ನು ಲಾಸ್ಟ್ ವಿಂಡೋ ಅಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಕಂಡಕ್ಟರ್ ಹಾಗೂ ಪ್ರಯಾಣಿಕನ ನಡುವೆ ಗಲಾಟೆ ಕೂಡ ಆಗ್ತಾ ಇದೆ. ಎಸ್, ಈ 3 ಕೂಡ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಇಲ್ಲಿ ಪ್ರಯಾಣಿಕನಿಗೂ ಕೂಡ ಸೇಫ್ ಇಲ್ಲ, ಕಂಡಕ್ಟರ್ಗೂ ಕೂಡ ಸೇಫ್ ಇಲ್ಲ. ಅದೇ ರೀತಿಯಾಗಿ ಬಸ್ ಅನ್ನ ಚಲಾಯಿಸ್ತಾ ಇದ್ದ ಚಾಲಕನಿಗೂ ಕೂಡ ಸೇಫ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಾಗಿ ಈ ರಾಜಧಾನಿಯಲ್ಲಿ ಯಾಕಾಗಿ ಈ ರೀತಿಯಾಗಿ ಪ್ರಕರಣಗಳು ನಡೀತಾ ಇದ್ದಾವೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕಂಡಕ್ಟರ್ ಮನಸ್ಥಿತಿ ಸರಿ ಇಲ್ವಾ ಅಥವಾ ಪ್ರಯಾಣಿಕನ ಮನಸ್ಥಿತಿಯು ಕೂಡ ಸರಿ ಇಲ್ವಾ ಅನ್ನೋದು ಗೊತ್ತಾಗ್ತಾ ಇದೆ. ದರ್ಪ ಮೆರೆದ ಆಟೋ ಚಾಲಕನಿಗೆ ಈಗ ಮತ್ತೊಂದು ಸಂಕಷ್ಟ ಕೂಡ ಶುರುವಾಗಿದೆ. ಆಟೋ ಚಾಲಕನ ಲೈಸೆನ್ಸ್ ರದ್ದು ಮಾಡಲು ಸೂಚನೆಯನ್ನ ನೀಡಿದ್ದಾರೆ. ಲೈಸೆನ್ಸ್ ರದ್ದು ಮಾಡಲು ಸಚಿವ ರಾಮಲಿಂಗಾರೆಡ್ಡಿ ಸೂಚನೆಯನ್ನ ನೀಡಿದ್ದಾರೆ. ಇವತ್ತಿಗೆ ಕೆಟ್ಟ ಪದಗಳಿಂದ ಬೈದು ನಿಂದನೆ ಮಾಡಿದ ಹಿನ್ನೆಲೆಯಲ್ಲಿ ಲೈಸೆನ್ಸ್ ಅನ್ನ ರದ್ದು ಮಾಡಲು ರಾಮಲಿಂಗಾರೆಡ್ಡಿ ಅವರು ಸೂಚಿಸಿದ್ದಾರೆ. ಬಾಡಿಗೆ ವಿಚಾರ ಚರ್ಚೆ ವೇಳೆ ಯುವತಿಯನ್ನ ಈ ಕಿರಾತಕ ನಿಂದಿಸಿದ್ದ. ದರ್ಪ ಮೆರೆದ ಆಟೋ ಚಾಲಕನಿಗೆ ಈಗ ಮತ್ತೊಂದು ಸಂಕಷ್ಟ ಕೂಡ ಶುರುವಾಗಿದೆ. ರಾಜಧಾನಿಯಲ್ಲಿಯೂ ಕೂಡ ಸಾಲು ಸಾಲು ಪ್ರಕರಣಗಳು ಕೂಡ ನಡೀತಾ ಇದೆ. ಇನ್ನು ಬಸ್ಸಿಂದು ಒಂದು ಪ್ರಕರಣ ಆದ್ರೆ ಈಗ ಆಟೋ ಚಾಲಕನದು ಒಂದು ಪ್ರಕರಣ ಕೂಡ ಕೇಳಿ ಬರ್ತಾ ಇದೆ.
ಆ ಮಹಿಳೆ ಕೂಡ ಎಲ್ಲೋ ಹೋಗ್ತಾ ಇದ್ಲು, ಬರ್ತೀರಾ ಅಂತ ಕೇಳಿದ್ದಕ್ಕೆ ಇಷ್ಟು ಕಡಿಮೆ ರೇಟ್ನಲ್ಲಿ ನಾ ಬರೋದಿಲ್ಲ ಅಂತ ಹೇಳಿ ಹೇಳಿದ್ದಾನೆ. ಸುಮ್ಮನೆ ಹೋಗೋದ್ ಬಿಟ್ಟು ಆ ವ್ಯಕ್ತಿ ಆ ಮಹಿಳೆಗೆ ನಿಂದಿಸಿದ್ದಾಳೆ. ನಿಂದಿಸಿ ಹೋಗೋದಲ್ಲಿ ನಿಮ್ಮಮ್ಮ ಇದೇ ರೀತಿಯಾಗಿ ನಿನಗೆ ಕಳಿಸಿದ್ದಾಳ ಅಂತ ಹೇಳಿ ಆ ಯುವತಿಗೆ ಅವಾಚ್ಯವಾಗಿ ಆಟೋ ಚಾಲಕ ಬೈದಿರುವಂತಹ ವಿಡಿಯೋ ನೋಡ್ತಾ ಇರ್ಬೋದು. ಈಗ ರಾಮಲಿಂಗ ರೆಡ್ಡಿ ಅವರು ಆ ವ್ಯಕ್ತಿಯ ಲೈಸೆನ್ಸ್ ಅನ್ನ ರದ್ದು ಮಾಡಲು ಸೂಚನೆಯನ್ನ ಕೂಡ ನೀಡಿದ್ದಾರೆ. ಆ ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಆ ಮಹಿಳೆಯು ಕೂಡ ಈ ರೀತಿಯಾಗಿ ಲೈಸೆನ್ಸ್ ಅನ್ನ ರದ್ದು ಮಾಡಲು ಕೂಡ ಸೂಚನೆ ನೀಡಿದ್ದಾರೆ. ಕಂಡಕ್ಟರ್ಗೆ ಚಾಕು ಇರಿತ ಬೆನ್ನಲ್ಲೇ ಈಗ ಗನ್ಗೆ ಡಿಮ್ಯಾಂಡ್ ಅನ್ನ ಮಾಡಿದ್ದಾರೆ. ಜೀವಕ್ಕೆ ನಮಗೆ ಗ್ಯಾರಂಟಿ ಇಲ್ಲ, ಗನ್ ಲೈಸೆನ್ಸ್ಗೆ ಅನುಮತಿಯನ್ನ ನೀಡಿ ಅಂತ ಹೇಳಿ BMTC MD BMTC ಕಂಡಕ್ಟರ್ ಪತ್ರವನ್ನ ಬರೆದಿದ್ದಾನೆ. ನಮ್ ಜೀವಕ್ಕೆ ಗ್ಯಾರಂಟಿ ಇಲ್ಲ, ನಮಗೆ ಗನ್ ಅನ್ನ ನೀಡಿ, ಗನ್ ಲೈಸೆನ್ಸ್ ಅನ್ನ ಅನುಮತಿಯನ್ನ ಕೊಡಿ ಅಂತ ಹೇಳಿ BMTC MD ಪತ್ರವನ್ನ ಬರೆದಿದ್ದಾರೆ. BMTC ವ್ಯಕ್ತಿ ಜೀವದ ಹಂಗನ್ನ ತೊರೆದು ಕೆಲಸವನ್ನ ಮಾಡುವಂತಾಗಿದೆ. BMTC ಚಾಲಕ ನಿರ್ವಾಹಕರಿಗೆ ಈಗ ರಕ್ಷಣೆ ಬೇಕಾಗಿದೆ. ನಾವು ಜೀವದ ಹಂಗನ್ನ ತೊರೆದು ನಾವು ಪ್ರತಿದಿನ ಕೂಡ ನಾವು ಕೆಲಸ ಮಾಡ್ತೀವಿ, ಆದ್ರೆ ನಮ್ಮ ಜೀವಕ್ಕೇನೆ ಗ್ಯಾರಂಟಿ ಇಲ್ಲ ಅಂತ ಹೇಳಿ BMTC MD BMTC ಚಾಲಕ ಪತ್ರವನ್ನ ಬರೆದಿದ್ದಾನೆ. BMTC ಸಿಬ್ಬಂದಿ ಪತ್ರವನ್ನ ಬರೆದಿದ್ದಾನೆ. ನಿರ್ವಾಹಕರಿಗೆ ರಕ್ಷಣೆ ಬೇಕಾಗಿದೆ, ನಮಗೆ ಗನ್ ಲೈಸೆನ್ಸ್ ಪಡೆಯಲು ಅನುಮತಿಯನ್ನ ನೀಡುವಂತೆ ಪತ್ರವನ್ನ ಬರೆದಿದ್ದಾರೆ. ರಾಜ್ಯ ರಾಜಧಾನಿಯಲ್ಲಿಯೂ ಈ ರೀತಿಯಾಗಿ ಪ್ರಕರಣಗಳು ಕೂಡ ದಿನಕ್ಕೊಂದು ಕೂಡ ಕೇಳಿ ಬರ್ತಾ ಇದೆ. 3 ಪ್ರಕರಣಗಳು ಕೂಡ ಈಗಾಗಲೇ ದಾಖಲಾಗಿದೆ. ಒಂದು ಕಂಡಕ್ಟರ್ ಮೇಲೆ ಒಬ್ನು ಚಾಕು ಇರಿತ ಮಾಡಿದ್ದಾನೆ, ಇನ್ನೊಬ್ನು ಸ್ಕ್ರೂ ಡ್ರೈವರ್ ಅನ್ನ ತಂದಿದ್ದಾನೆ, ಇನ್ನೊಂದು ಪ್ರಯಾಣಿಕನೊಬ್ಬ ಹಾಗೆ ಕಂಡಕ್ಟರ್ ನಡುವೆ ಜಗಳ ಆಗ್ತಾ ಇದೆ. 3 ಪ್ರಕರಣಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಕೂಡ ನಡೆದಿರುವಂಥದ್ದು. ಆ ಕಾರಣಕ್ಕಾಗಿ ನಾವು ಜೀವದ ಹಂಗನ್ನ ತೊರೆದು ಪ್ರತಿದಿನ ಕೂಡ ನಾವು ಕೆಲಸವನ್ನು ಮಾಡ್ತೀವಿ, ನಮಗೆ ಲೈಸೆನ್ಸ್ ಕೊಡಿ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ. ಸಂಚಾರ ದಟ್ಟಣೆ ಕಲುಷಿತ ವಾತಾವರಣದಲ್ಲಿ ಕೆಲಸ ಮಾಡ್ತೀವಿ, ಚಾಲಕರು ನಿರ್ವಾಹಕರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಇದರ ನಡುವೆ ಪ್ರಯಾಣಿಕರ ಮಧ್ಯೆ ಜಗಳ ಕೂಡ ಪ್ರತಿದಿನ ಹೆಚ್ಚಾಗ್ತಾನೆ ಇದೆ. ಕನ್ನಡಿಗ ನೌಕರರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗ್ತಾ ಇದೆ. ಹೊರ ರಾಜ್ಯದ ಪ್ರಯಾಣಿಕರಿಂದ ಕೂಡ ಹಲ್ಲೆಗಳಾಗ್ತಾ ಇವೆ ನಮ್ಮ ಮೇಲೆ ಪ್ರತಿದಿನ. ಜೀವದ ರಕ್ಷಣೆಗಾಗಿ ಲೈಸೆನ್ಸ್ ಗನ್ ಅನ್ನ ಪಡೆಯಲು ನಮಗೆ ಅನುಮತಿಯನ್ನ ನೀಡಿ. BMTC MD ರಾಮಚಂದ್ರಗೆ BMTC ಸಿಬ್ಬಂದಿ ಪತ್ರವನ್ನ ಬರೆದಿದ್ದಾರೆ. ಸಂಚಾರ ದಟ್ಟಣೆ ಹಾಗೂ ಕಲುಷಿತ ವಾತಾವರಣದಲ್ಲಿ ನಾವು ಪ್ರತಿದಿನವಾಗಿ ನಾವು ಕೆಲಸ ಮಾಡ್ತೀವಿ, ನಾವು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಅಭಿಷೇಕ್ ಅವರು ಡೆಸ್ಕ್ ನಿಂದ ಜಾಯಿನ್ ಆಗಿದ್ದಾರೆ. ಎಸ್ ಅಭಿಷೇಕ್, ಪ್ರತಿದಿನವೂ ಕೂಡ ಈ ರೀತಿಯ ಪ್ರಕರಣಗಳು ಕೂಡ ಕೇಳಿ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಕಂಡಕ್ಟರ್ ಮೇಲೆ ಹಾಗೆ ಪ್ರಯಾಣಿಕರ ಮೇಲೆ ಹಲ್ಲೆಗಳು ಕೂಡ ಆಗ್ತಾ ಇದೆ. ಯಾಕಾಗಿ ಈ ರೀತಿ ಪ್ರಕರಣಗಳು ಕೂಡ ಆಗ್ತಾ ಇದೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಾದ್ರೆ, ಇನ್ನು ಕೆಲವೇ ದಿನಗಳಲ್ಲಿ BMTC ಬಸ್ ಅನ್ನ ಪ್ರಯಾಣಿಕರು ಹತ್ತಬೇಕಂದ್ರೆ ಗನ್ಮ್ಯಾನ್ ಫ್ರಿಸ್ಕ್ ಯಾವ ರೀತಿ ಮಾಲ್ಗಳಲ್ಲಿ ಮಾಡ್ತಾರೆ ಆ ಒಂದು ವ್ಯವಸ್ಥೆ ಅತಿ ಸನಿಹದಲ್ಲೇ ಬರ್ಬೋದ ಅನ್ನೋ ಒಂದು ಮುನ್ಸೂಚನೆ ಕಂಡು ಬರ್ತಾ ಇದೆ. ರೀಸನ್ ಏನು ಅಂತ ನೋಡಿದಾಗ, ಕಳೆದ ಕೆಲವೇ ದಿನಗಳ ಹಿಂದೆ ಒಬ್ಬ ಕಂಡಕ್ಟರ್ ಮೇಲೆ ಚಾಕು ಇರಿತ ಪ್ರಕರಣ ಆಗಿತ್ತು. ಇದಾಗಿದ ಕೆಲವೇ ಗಂಟೆಗಳಲ್ಲಿ ಮತ್ತೊಂದು ಬಸ್ನಲ್ಲಿ ಅಟ್ಯಾಕ್ ಆಗುತ್ತೆ. ಒಂದು ಸ್ಕ್ರೂ ಡ್ರೈವರ್ ಯತ್ನ ಇರ್ಬೋದು, ಮತ್ತೊಂದು ಕಡೆ ಕಾಲರ್ ಹಿಡ್ಕೊಂಡು ಹೊಡೆದಾಡುವಂಥ ಯತ್ನ ಇರ್ಬೋದು. ಇಲ್ಲಿ ಗಮನಿಸ್ತಾ ಇರೋದು ಏನಂದರೆ, ಪ್ರಯಾಣಿಕರು ಕಂಡಕ್ಟರ್ಗಳನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದು ಮೊದಲನೇ ಆಸ್ಪದ ಆಗುತ್ತೆ. ಅದರ ಜೊತೆಗೆ ಯಾಕೆ ಕಂಡಕ್ಟರ್ಗಳನ್ನು ಈ ರೀತಿ ಅಟ್ಯಾಕ್ ಮಾಡ್ತಿದ್ದಾರೆ, ಬಹುತೇಕ ಫ್ರಸ್ಟ್ರೇಷನ್ ಇದ್ರೂ ಕೂಡ ಮಾತಿನಲ್ಲಿ ಸರಿ ಹೋಗ್ಬೋದಂಥ ಸಂದರ್ಭಗಳಲ್ಲಿ ಈ ರೀತಿ ಮಾಡೋದು ಸೂಕ್ತವಾ ಅನ್ನೋದು ಪ್ರಶ್ನೆ ಮೂಡುತ್ತೆ. ಇದಕ್ಕೆ BMTC ಕೇವಲ ಆ ಒಂದು ಪ್ರಯಾಣಿಕನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದಲ್ಲದೆ ಆತನ ವಿರುದ್ಧ ಕಾನೂನಾತ್ಮಕವಾಗಿ ಕೂಡ ಹೋರಾಟವನ್ನು ಮುಂದುವರಿಸಬೇಕಾಗುತ್ತೆ. ಒಬ್ಬ ಕಂಡಕ್ಟರ್ಗೆ BMTC ನ್ಯಾಯವನ್ನು ಕೊಡಿಸಿದಾಗ ಉಳಿದ ಕಂಡಕ್ಟರ್ಗಳಿಗೂ ಧೈರ್ಯ ಬರುತ್ತೆ. ಅದರ ಜೊತೆಗೆ ಈ ಆಟೋ ಪ್ರಕರಣವನ್ನು ನೋಡಿದಾಗ, ಆಟೋದಲ್ಲಿ ಈ ಬೆಂಗಳೂರಲ್ಲಿ ಪ್ರಯಾಣಿಕರು ಸೇಫ್ ಅಲ್ಲ, ಚಾಲಕ ನಿರ್ವಾಹಕರು ಸೇಫ್ ಅಲ್ಲ ಅನ್ನೋದು ಒಂದು ನಮ್ಮ ಟೈಟ್ಲ್ ಆಗಿರೋದ್ರಿಂದ
ಒಂದ್ ಕಡೆ ಹೆಣ್ಣು ಮಗುವನ್ನ ಆಟೋ ಡ್ರೈವರ್ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ, ಆತ ಕೇಳಿದಂತ ಅಮೌಂಟ್ ಅನ್ನ ಆಕೆ ಕೊಡೋದಿಲ್ಲ ಅಂದಂತ ಸಂದರ್ಭದಲ್ಲಿ ತೀರಾ ಕೆಟ್ಟ ಪದಗಳನ್ನ ಬಳಸಿ ಆಕೆಯನ್ನ ದೋಷಿಸಿ ಅಲ್ಲಿಂದ ಹೊರಡ್ತಾನೆ. ಆತನ ವಿರುದ್ಧ ಕೇವಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಆದ್ರೆ ಆತನ ವಿರುದ್ಧ ಕ್ರಿಮಿನಲ್ ಪ್ರೊಸೆಸ್ ಕೂಡ ಈಗ ಆರಂಭ ಮಾಡಬೇಕು, ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ ಕ್ರಮವನ್ನು ಜರುಗಿಸಬೇಕು ಅನ್ನೋದು ಕೂಡ ಸ್ಥಳೀಯರ ಹಾಗೂ ಪ್ರಯಾಣಿಕರ ಆಗ್ರಹ ಆಗಿರುತ್ತೆ. ಯಾಕೆಂದ್ರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಅಷ್ಟು ವೈರಲ್ ಆಗಿರುವಂತದ್ದು. ಇಲ್ಲಿ ಬೇಸಿಕಲಿ ಗಮನಿಸ್ತಾ ಇರುವಂತದ್ದು ಪ್ರಯಾಣಿಕರು ಕಂಡಕ್ಟರ್ ಹಾಗೂ ಅಥವಾ ಡ್ರೈವರ್ಗಳ ಮೇಲೆ ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಅವರ ವಿರುದ್ಧ ತೆಗೆದುಕೊಳ್ಳಬೇಕಾದಂತ ಕಠಿಣ ಕ್ರಮಗಳನ್ನ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ತೆಗೆದುಕೊಳ್ತಾ ಇಲ್ಲ. ಆ ಕಾರಣದಿಂದಾಗಿ ಇದು ಮುಂದುವರಿತಾ ಹೋಗ್ತಾ ಇದೆ. ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡಬೇಕಾಗಿರುವಂತ ಸಂದರ್ಭದಲ್ಲಿ ಒಂದೇ ಒಂದು ಕ್ರಮ ಮಾಡಬೇಕಾಗಿರೋದು, ಅವರ ವಿರುದ್ಧ ಕ್ರಿಮಿನಲ್ ಪ್ರೊಸೀಜರ್ ಅನ್ನ ಆರಂಭ ಮಾಡಬೇಕು, ಅವರಿಗೆ ಕಠಿಣವಾದಂತ ಶಿಕ್ಷಣ ನೀಡಬೇಕು, ಅವರನ್ನ ಜೈಲಿಗೆ ಕನಿಷ್ಠ ಪಕ್ಷ ಒಂದು ತಿಂಗಳು ಕಳಿಸಿದಾಗ ಇತರೆ ಪ್ರಯಾಣಿಕರು ಕೂಡ ಎಚ್ಚೆತ್ತುಕೊಳ್ತಾರೆ ಅನ್ನೋದು ಒಂದು ಬಾಟಮ್ ಲೈನ್ ಆಗಿರುವಂತದ್ದು. ಅಂಕಿತ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.